ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮಗೆ ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಬೇಕಿತ್ತು ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸಿ ಟಿ ಅವರು ಮತ್ತು ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ನಾಳೆಗೆ ಹೋಗಿದ್ದೆ ಹತ್ತನೇ ತಾರೀಕು ಸಂಜೆ ಆರು ಗಂಟೆ ಒಳಗೆ ಪ್ರಕಟ ಮಾಡ್ತೇವೆ ಅಂತ ಇವತ್ತು ಸಂಜೆ ಆರು ಗಂಟೆ ಮೇಲೆ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಿತ್ತು ಬಟ್ ಮತ್ತು ಡಿಲೇ ಮಾಡಿದ್ದಾರೆ ನಾಳೆ ಆರು ಗಂಟೆ ಒಳಗೆ ಅಂತ ಹೇಳಿದ್ದಾರೆ ಆರು ಗಂಟೆ ಒಳಗೆ ಅಂದರೆ ಬೆಳಗ್ಗೆ ಬರುತ್ತೆ ಅಂತಲೇ ನೀವು ಡಿಸೈನ್ ಮಾಡಿದ್ರೆ ಇಲ್ಲ ಲೇಟ್ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಆ ಬೆಳಗ್ಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನೈಟ್ ಕೂಡ ಆದರೂ ಆಗ್ಬೋದು ಪಲ್ಲಿ ನೈಟ್ ಆಗೋ ಸಾಧ್ಯತೆಗಳು ಕೂಡ ಎಲ್ಲ ಹೆಚ್ಚಿದೆ ನೀವು ಅದನ್ನು ಗಮನಿಸಬಹುದು ಸ್ಕ್ರೀನ್ ನಮಗೆ ಕಾಣ್ತಾ ಇದೆ ಯಾಕಪ್ಪ ಡಿಲೇ ಆಯಿತು ಅಂತ ನಿಮಗೆ ಗೊತ್ತಿರೋ ಹಾಗೆ ಬೇರೆ ಆಪ್ಷನ್ ಇಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಲೇಬೇಕಾಗುತ್ತೆ ಆಲ್ರೆಡಿ ಕಾಯ್ತಾಯಿದ್ದೀರ ನೈಟ್ ಸೀಟಿದು ಒಟ್ಟಿಗೆ ಮಾಡೋ ಕಾರಣ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಇದು ಫಸ್ಟ್ ಮಾರ್ಕ್ ರೌಂಡು ಇದರಲ್ಲಿ ಏನು ಅಷ್ಟೊಂದು ವ್ಯಾಲ್ಯೂ ಏನು ಇಲ್ಲ ಇದಕ್ಕೆ ಬಿಕಾಸ್ ನೀವು ಮತ್ತೊಂದು ವಾಕ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸಿ ಟಿ ಅವರು ನೀವು ಜಸ್ಟ್ ನಿಮಗೆ ಐಡಿಯಾ ಬರುತ್ತಾ ಇದ್ರಲ್ಲ ಬರೀ ಓನ್ಲಿ ಸಿ ಟಿ ಅವರು ಅಟೆಂಡ್ ಮಾಡೋ ಕಾರಣ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಬೇಗ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರೆ ಆಗ್ತಾಯಿತ್ತು ಬಟ್ ಈಗ ಅನೌನ್ಸ್ಮೆಂಟ್ ಮಾಡೋದು ಸುಲಭ ನಿಮ್ಮದು ಮಾರ್ಕ್ ಫಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಮಾಡೋದು ಸ್ವಲ್ಪ ಸೆಕೆಂಡದ್ಗೆ ವೆಯ್ಟ್ ಮಾಡಿಸ್ಬೇಕಾಗುತ್ತೆ ಒಂದು ಐದರಿಂದ ದಿನ ಆಗೇನಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಇಶ್ಯೂಸ್ ಆಗ್ಬೋದು ಏನಾದರೂ ಪ್ರೊಟೆಸ್ಟ್ ಆಗೋದು ಅಥವಾ ಏನಾದರೂ ಆಗ್ಬೋದು ಇಶ್ಯೂಸ್ ಆಗ್ಬೋದು ಅಥವಾ ವಿದ್ಯಾರ್ಥಿಗಳು ಕಾಯ್ದು 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 ಸಾಕಾಗೋಗ್ಬೋದು ಆ ನಿಟ್ಟಿನಲ್ಲಿ ಈಗ ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಸೆಕೆಂಡ್ ಮಾರ್ಕ್ ಸಿ ಟಿ ಅವರಿಗೆ ನೀಟ್ ಅವರಿಗೆ ಫಸ್ಟ್ ಮಾರ್ಕ್ ಶುರು ಮಾಡಬೇಕಾಗುತ್ತೆ ಮತ್ತು ಅವರು ಏನು ಇಪ್ಪತ್ತನೇ ತಾರೀಕು ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಇಪ್ಪತ್ತನೇ ತಾರೀಕು ಒಳಗೆ ನಿಮಗೆ ಕೌನ್ಸಿಲಿಂಗೆ ಶುರು ಆಗೋದು ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಒಂದು ಅಷ್ಟೊತ್ತಿಗೆ ಶುರು ಆದರೆ ಇಚ್ಛು ಹೋದಕ್ಕೆ ಇಷ್ಟಪಡ್ತೀನಿ ಇವರು ಇದೇ ರೀತಿ ಮಾಡ್ಕೊಂಡು ಹೋಗಿದ್ರೆ ಪ್ರಬಬಲಿ ಈ ಮಂತ್ ಎಂಡ್ಗೆ ಹೋಗುತ್ತೆ ನಾವು ಫಸ್ಟ್ ಮಂತ್ ರಿಸಲ್ಟ್ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ಗೆ ಹೋದ್ರೆ ಹೋಗಬಹುದು ಬಟ್ ನಿಮಗೆ ಸೆಪ್ಟೆಂಬರ್ ಫಿಫ್ಟೀಂತ್ ಲಾಸ್ಟ್ ಡೇಟ್ ಇದೆ ಸಿ ಟಿ ಅವರಿಗೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಏನು ಮಾಡ್ತಾರೆ ನಾ ನೋಡೋಣ ಒಟ್ಟಾರೆ ನಿಮಗೆ ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ನಾಳೆ ಆರು ಗಂಟೆ ಒಳಗೆ ಅಂತ ಹೇಳಿದ್ದಾರೆ ಆರು ಗಂಟೆ ಒಳಗೆ ಬರುತ್ತಾ ಇನ್ನೂ ಲೇಟ್ ಆಗುತ್ತಾ ಗೊತ್ತಿಲ್ಲ ಇದು ವಿತನ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್